ಅವರು ಅಷ್ಟು ನಿಮ್ಮ ವರ್ಷ ಅಲ್ಲ ನಾನು ಏನೋ ನಜೀರು ಎಂಬತ್ತೊಂಬತ್ತಲ್ಲಿ ಅವರು ಬಂದಿದ್ರು ತರ್ಟಿ ಫೈವ್ ಇಯರ್ಸ್ ಇವರು ಏಯ್ಟಿ ತ್ರೀಲಿ ಬಂದವರು ಯಾರೂ ಲೀಡರ್ ಆಫ್ ದಿ ಅಪೋಸಿಷನ್ ಪಾರ್ಟಿ ದಳ ಇರ್ಬೋದು ಬಿಜೆಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಅವರು ಅಪೋಸಿಷನ್ ಇದ್ದಾರೆ ನಾವು ಅಪೋಸಿಷನ್ ಇದೆ ಯಾವಾಗೂ ಕೂಡ ವಿರೋಧ ಪಾರ್ಟಿಯವರು ಬಜೆಟ್ ದಿನ ಈ ರೀತಿ ಬಿಹೇವ್ ಮಾಡಿದ್ದು ಯಾವಾಗಲೂ ಇರಲಿಲ್ಲ ಯಾವಾಗೂ ಇಲ್ಲ ವಿಚಲಿತ ಆಗ್ಲಿಲ್ಲ ಜೊತೇಲಿ ಈ ಬಾರಿ ಐವತ್ತಾರು ಸಾವಿರ ಕೋಟಿ ಈ ಗ್ಯಾರಂಟಿಗಳಿಗೆ ಇಟ್ಟು ಮತ್ತು ಎಲ್ಲಾ ಇಲಾಖೆಗೆ ಕೂಡ ಅಂದ್ರೆ ಸರ್ವರ ಅಭಿವೃದ್ಧಿ ಯಾವ ರೀತಿ ಹೇಳಿದ್ರು ಸಮಬಾಳು ಸಮಪಾಲು ಅನ್ನುವಂಥ ತತ್ವದೊಂದಿಗೆ ಎಲ್ಲ ಇಲಾಖೆ ಸರ್ ಅದು ಶಿಕ್ಷಣ ಇರಬಹುದು ವೈದ್ಯಕೀಯ ಶಿಕ್ಷಣ ಇರಬಹುದು ಗ್ರಾಮೀಣ ಅಭಿವೃದ್ಧಿ ಇರ್ಬೋದು ಮಹಿಳಾ ಮಕ್ಕಳ ಕಲ್ಯಾಣ ಇರ್ಬೋದು ಅಥವಾ ನಜೀರ್ ಬಯ್ಯ ಇರ್ಬೋದು ಅಥವಾ ಫಾರೆಸ್ಟ್ ಎಲ್ಲಾ ಇಲಾಖೆಗಳನ್ನು ಸಮನಾಗಿ ನೋಡಿದ್ರ ನಿಮ್ಗೆ ಕಷ್ಟ ಆಗಲಿಲ್ಲ ಸರ್ ಕಷ್ಟ ಅಂತ ಏನಲ್ಲ ಅವರು ಪ್ರಚೋದನೆ ಮಾಡ್ತಾರೆ ಅಂತ ಗೊತ್ತಿತ್ತು ನನಗೆ ನಿನ್ನೆ ಅನುಭವ ಆಗಿತ್ತು ಕೌನ್ಸಿಲ್ನಲ್ಲಿ ಅದರಿಂದ ಇವತ್ತು ಮಾಡಬಹುದು ಅಂತಕ್ಕಂಥ ಊಹೆ ಇತ್ತು ನನಗೆ ನಿರೀಕ್ಷೆ ಇತ್ತು ಇಲ್ಲಿ ಹೋದರೆ ಪ್ಲ್ಯಾಂಡಾಗಿ ಬಂದಿದ್ದರು ಅವರು ಇದನ್ನು ಮಾಡ್ಕೊಂಡು ಮರಮ್ ಎಲ್ಲ ಪ್ರಕಾರಗಳನ್ನೆಲ್ಲ ಇಟ್ಕೊಂಡು ಪ್ಲ್ಯಾಂಡಾಗಿ ಬಂದಿದ್ದರು ನಾನು ಶುರು ಮಾಡ್ತಿದ್ದಾಗಲೇ ಶುರು ಮಾಡಿದ ಅವನು ಸುನಿಲ್ ಏನೂ ಇಲ್ಲ ಏನಿಲ್ಲ ಏನಿಲ್ಲ ಅಂತ ಏನಿಲ್ಲ ಅಂದರೆ ಅವರತ್ರ ಏನಿಲ್ಲ ಅಂತ ಅವ್ರ ತಲೆಯಲ್ಲಿ ಏನೂ ಇಲ್ಲ ಅಂತ ಬುದ್ಧಿನೇ ಇಲ್ಲ ಅವಕ್ಕೆ ಅವ್ರಿಗೆ ಬುದ್ಧಿನೇ ಇಲ್ಲ ಅಂತ ಹೇಳಿ ಏನಿಲ್ಲ ಏನಿಲ್ಲ ಬಜೆಟ್ನಲ್ಲಿ ಅಂತ ಬಿಕಾಸ್ ಬಜೆಟ್ ಪುಸ್ತಕ ಓದಿಲ್ಲ ಬಜೆಟ್ನಲ್ಲಿ ಏನಿದೆ ಅಂತ ನೋಡಿಲ್ಲ ಅವರು ಸುಮ್ಮನೆ ಮೊದಲೇ ಏನಿಲ್ಲ ಏನಿಲ್ಲ ಅಂತ ನನಗೆ ಶುರು ಮಾಡೋರು ದಪ್ಪಿಂತಿಶೆ ಅವರು ಉದ್ದೇಶಪೂರ್ವಕವಾಗಿ ಬಂದಿದ್ದರು ಒಂದು ಅವ್ರಿಗೆ ವಾಸ್ತವಿಕವಾಗಿ ಅನ್ಯಾಯ ಆಗಿದೆ ಅಂತಕ್ಕಂಥದ್ದು ಗೊತ್ತು ಆದರೆ ದಿಲ್ಲಿಯವರ ಮಾತುಗಳಿಗೆ ಅವರು ಎದುರುತ್ತರ ಕೊಡೋಕ್ಕಾಗೋದಿಲ್ಲ ಸೊ ವಿರೋಧ ಮಾಡೋಕ್ಕಾಗಲ್ಲ ಸತ್ಯ ಹೇಳೋಕ್ಕಾಗಲ್ಲ ಇವ್ರಿಗೆ ದಮ್ಮು ಇಲ್ಲ ಬಸವರಾಜ ಬೊಮ್ಮಾಯಿಗಳ ಪ್ರಕಾರ ದಮ್ಮು ಇಲ್ಲ ತಾಕತ್ತು ಇಲ್ಲ ಇವರಿಗೆ ಸೊ ಆ ದಮ್ಮು ತಾಕತ್ತು ಇಲ್ಲಿ ಇರೋದ್ರಿಂದ ಅವ್ರು ಏನು ಹೇಳ್ತಾರೆ ಸುಳ್ಳು ಹೇಳ್ತಾರೆ ಆ ಸುಳ್ಳೇ ಇಲ್ಲಿ ಹೇಳ್ತಾರೆ ಅಲ್ಲಿ ಏನು ಅವ್ರ ಲೀಡರ್ಗಳು ಸುಳ್ಳು ಹೇಳ್ತಾರೆ ಆ ಸುಳ್ಳುಗಳನ್ನೇ ಇವರು ಪ್ರತಿಪಾದನೆ ಮಾಡ್ತಿ ಮಾಡ್ತಾರೆ